ಬಲಿಷ್ಠವಾಗಿರುವಂತಹ ತಂಡಗಳ ನಡುವೆ ಇದೀಗ ಪಂದ್ಯ ಆರಂಭವಾಗಲಿಕ್ಕಿದೆ. ಎಲ್ಲ ಪ್ರೇಕ್ಷಕರೊಮ್ಮೆ ಜೋರಾದ ಚಪ್ಪಲಿಯೊಂದಿಗೆ ಪಂದ್ಯವನ್ನು ಆರಂಭಿಸೋಣ. ಲೈವ್ ಫ್ರಾಮ್ ಗೇಮ್ ಆನ್ ಕೇಲ್ ಕಬಡ್ಡಿ. ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿರುವಂತಹ ಬಸವೇಶ್ವರ ಜ್ಞಾನಮಟ್ಟಿ ಯುವ ದಾಳಿಗಾರ ಪಂದ್ಯದ ಆರಂಭಿಕ ಹಂತದಲ್ಲಿ ಧಾರವಾಡದ ಬಲಿಷ್ಠ ಅಂಕಣದ ಮೇಲೆ ದಾಳಿಯನ್ನು ಇಲ್ಲಿ ಸಂಘಟಿಸಿಕೊಳ್ತಾ ಇದ್ದಾರೆ. ಪಂದ್ಯದ ಆರಂಭಿಕ ಹಂತದಲ್ಲಿ ಸಾಮಾನ್ಯವಾಗಿ ಎಂಟಿ ರೈಡ್ಗಳನ್ನ ಹೆಚ್ಚಾಗಿ ಕಾಣಬಹುದು. ಆಟಗಾರರು ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಪ್ರದರ್ಶನವನ್ನು ನಡೀತಾರೆ ಎಂದು ಕಾದು ನೋಡಬೇಕಾಗಿದೆ. ಧಾರವಾಡ ತಂಡದ ಯುವ ದಾಳಿಗಾರ ಏಳು ಆಟಗಾರ ನೋಡಿದ ಮುಂದಿನ ಪದ್ಯ ನ್ಯೂ ಮಲ್ಲಿಕಾರ್ಜುನ ತೋಳ್ಮಟ್ಟಿ ವಿರುದ್ಧ ಸೋಮಲಿಂಗೇಶ್ವರ ತೆಕ್ಕಿ. ಎರಡು ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ. ರೈಟ್ ನಲ್ಲಿ ಜ್ಞಾನಮಟ್ಟಿ ತಂಡದ ಜೆರ್ಸಿ ನಂಬರ್ 8 ಸಾಕಷ್ಟು ವೇಗದ ದಾಳಿ, ಯಾವುದೇ ಅಂಕ ಇಲ್ಲ. ಡಿಫೆನ್ಸ್ ಭಾಗದಲ್ಲೂ ಕೂಡ ಅಷ್ಟೇ ರಕ್ಷಣಾತ್ಮಕ ಆಟದ ವೈಖರಿಯನ್ನ ಇಲ್ಲಿ ಕಾಣಬಹುದಾಗಿದೆ. ರೆಡ್ ನಲ್ಲಿ ಧಾರವಾಡ ತಂಡದ ಜೆರ್ಸಿ ನಂಬರ್ 7 ಏಳು ಆಟಗಾರ ನಡುವೆ ಬೋನಸ್ ಪಡೆಯುವಂತ ಪ್ರಯತ್ನ. ಥರ್ಡ್ ರೈಟ್ ಟು ಆರ್ ಡೈ, ಮಾಡು ಇಲ್ಲವೇ ಮಡಿ, ಕರೋ ಜಮರೋ. ಅಂಕವನ್ನು ಪಡೆಯಲೇಬೇಕಾದ ಒತ್ತಡದಲ್ಲಿ ಜಾನ್ಮಟ್ಟಿ ತಂಡದ ಯುವ ದಾಳಿಗಾರ ಏಳು ಆಟಗಾರ ನಡುವೆ ಸಾಕಷ್ಟು ವೇಗದ ದಾಳಿ, ಬೇಡವಾದ ಹಿಡಿತ. ಡಿಸೈಡ್ ರೈಡ್ ನಲ್ಲಿ ಸಾಮಾನ್ಯವಾಗಿ ರೈಡರ್ ಗೆ ಒತ್ತಡ ಇರುತ್ತೆ, ಅದರಲ್ಲಿ ಹಿಡಿತಗಾರನೇ ಒತ್ತಡಕ್ಕೆ ಮಣಿದಿದ್ದಾನೆ. ಥರ್ಡ್ ರೈಟ್ ಡ್ಯೂ ಆರ್ ಡೈ, ಧಾರವಾಡ ತಂಡಕ್ಕೂ ಕೂಡ ಇಟ್ಸ್ ಅ ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಅಂಕವನ್ನ ಪಡೆಯಲೇಬೇಕಾದ ಒತ್ತಡ ದಾಳಿಗಾರನಿಗಿದೆ. ಕಾತು ನೋಡೋಣ. ಈಗಾಗಲೇ ಜಾನ್ಮಟ್ಟಿ ತಂಡ ಕಾತು ಆರಂಭಿಸಿಕೊಂಡಿದೆ. ಮತ್ತೆ ಅದೇ ಮಿಸ್ಟೇಕ್, ಒಂದು ಅದ್ಭುತವಾದ ಜಂಪ್, ಜಿಂಕೆಯ ಜಿಗಿತವನ್ನು ಇಲ್ಲಿ ಕಾಣಬಹುದಾಗಿದೆ. ಧಾರವಾಡ ತಂಡದ ಆಟಗಾರರಿಂದ ಒಂದು ಸಮ, ಒನ್ ಈಚ್. ಕಬಡ್ಡಿಯ ತವರೂರು ಈ ಒಂದು ತೋಳ್ಮಟ್ಟಿ ಗ್ರಾಮದಲ್ಲಿ ತೋಳ್ಮಟ್ಟಿ ಕಬಡ್ಡಿ ವೈಭವ 2022 ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. 2-1 ಪಂದ್ಯ. ದಾಳಿಯಲ್ಲಿ ಧಾರವಾಡ ತಂಡದ ಜೆರ್ಸಿ ನಂಬರ್ 8 ಏಳು ಆಟಗ ನಡುವೆ. ಮುಂದಿನ ಪಂದ್ಯಕ್ಕಾಗಿ ನ್ಯೂ ಮಲ್ಲಿಕಾರ್ಜುನ ತೋಳ್ಮಟ್ಟಿ ವಿರುದ್ಧ ಸೋಮಲಿಂಗೇಶ್ವರ ತೆಕ್ಕಿ. ಎರಡು ತಂಡದ ನಾಯಕರೇ, ನಿಮಗಿದು ದ್ವಿತೀಯ ಕರೆ. ಸಾಕಷ್ಟು ನುಗ್ಗಿದ್ರು. ರೈಟ್ ಕವರ್ ಭಾಗದಿಂದ ಒಂದು ಅದ್ಭುತವಾದ ಬ್ಲಾಕ್ ಹಾಗೂ ಡ್ಯಾಶ್, ಒಂದು ಅಂಕದ ಸೇರ್ಪಡೆ ಆಗ್ತಾ ಇದ ಜಾನ್ಮಟ್ಟಿ ತಂಡಕ್ಕೆ. 3-1 ಜಾನ್ಮಟ್ಟಿ ತಂಡದ ಪರವಾಗಿ. ಈ ಒಂದು ಪಂದ್ಯದಲ್ಲಿ ವಿಜಯಶಾಲಿ ಆಗುವಂತಹ ತಂಡಕ್ಕೆ ಶ್ರೀಯುತ ಶಿವಲಿಂಗಪ್ಪ, ಪರಸಪ್ಪ ಸವನಾಳ್ ರವರು 100 ರೂಪಾಯಿಗಳ ದೇಣಿಗೆನಲ್ಲಿ ಕೊಡ ಮಾಡಿದ್ದಾರೆ. ಯಾರು ಈ ಪಂದ್ಯದಲ್ಲಿ ವಿಜಯಶಾಲಿ ಆಗ್ತಾರೋ ಅವರಿಗೆ ನ್ಯಾಯಾಂಗ ಇಲಾಖೆಯ ಶ್ರೀಯುತ ಶ್ರೀ ಪರಸಪ್ಪ ಶಿವಲಿಂಗಪ್ಪ ಸವನಾಳ್ ರವರು 100 ರೂಪಾಯಿ ಬಹುಮಾನ ಘೋಷಿಸಿದ್ದಾರೆ. ಒಂದು ಅದ್ಭುತವಾದಂತಹ ಹಿಡಿತ. ಡಿಫೆನ್ಸ್ ಭಾಗದಲ್ಲಿ ಯಶಸ್ವಿಯಾದ ಟ್ಯಾಕಲ್ ನೊಂದಿಗೆ ಜಾನ್ಮಟ್ಟಿ ತಂಡದ ಆಟಗಾರರು ಅಂಕದ ಮುನ್ನಡೆಯಲ್ಲಿ ಕಾಯ್ದುಕೊಳ್ತಾ ಇದ್ದಾರೆ. 4-1 ಪಂದ್ಯ. 4-1 ಜಾನ್ಮಟ್ಟಿ ತಂಡದ ಜೆರ್ಸಿ ನಂಬರ್ 8 ನಾಲ್ಕರ ಡಿಫೆನ್ಸ್ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ಧಾರವಾಡ ತಂಡ
ಯಾವುದೇ ಅಂಕ ಇಲ್ಲ ಒಂದು ಎಂಟಿ ರೌಂಡ್ನೊಂದಿಗೆ ವಾಪಸ್ ಆದ್ರು ಈ ಪಂದ್ಯದಲ್ಲಿ ವಿಜಯಶಾಲಿಯಾಗುವಂತಹ ತಂಡಕ್ಕೆ ಶ್ರೀಯುತ ಪರಸಪ್ಪ ಶಿವಲಿಂಗಪ್ಪ ಸವನಾಳ್ ನ್ಯಾಯಾಂಗ ಇಲಾಖೆಯವರು 100 ರೂಪಾಯಿ ಬಹುಮಾನ ಘೋಷಿಸಿದ್ದಾರೆ ರೈಟ್ ಕವರ್ ಭಾಗದಿಂದ ಒಂದು ಅದ್ಭುತವಾದಂತಹ ಬ್ಲಾಕ್ ಬಲಿಷ್ಠವಾದಂತಹ ಒಂದು ತಡೆ ಗೋಡೆ ಥರ್ಡ್ ರೈಟ್ ಜಾನ್ಮಟ್ಟಿ ಇಟ್ಸ್ ಅ ಡು ಆರ್ ಡೈ ಮಾಡು ಇಲ್ಲವೇ ಮಡಿ ಒಂದು ಅಂಕವನ್ನ ಪಡಿ ಇಲ್ಲದೆ ಅದರ ಅಂಕಣದಿಂದ ಹೋರಾಡಿ ಡಿಸೈಡ್ ರೌಂಡ್ ಅಲ್ಲಿ ಜಾನ್ಮಟ್ಟಿ ತಂಡದ ಜರ್ಸಿ ನಂಬರ್ 4 ಅದ್ಭುತವಾದಂತಹ ಟೋ ಟಚ್ ಧಾರವಾಡ ತಂಡದ ಆಟಗಾರರು ಅಲುಟ್ಟ ಅಂಚಿನಲ್ಲಿ ಏಳು ಆಟಗಾರ ನಡುವೆ ಮತ್ತೊಮ್ಮೆ ರೈಟ್ ಕವರ್ ಅದ್ಭುತವಾದಂತಹ ಹಿಡಿತ ಅಲೋಟ ಅಂಚಿನಲ್ಲಿ ಧಾರವಾಡ 1+2 3 ಪಾಯಿಂಟ್ ಧಾರವಾಡ ತಂಡದ ಆಟಗಾರರು ಮುಂದಿನ ಹಂತದಲ್ಲಿ ವೇಗದ ಆಟಕ್ಕೆ ಮುಂದಾಗ್ತಾರೆ ಕಾದು ನೋಡಬೇಕಾಗಿದೆ ಧಾರವಾಡ ತಂಡದ ಯುವ ಪ್ರತಿಭೆ ಏಳು ಆಟಗಾರ ನಡುವೆ ಕವರ್ ವಿಭಾಗದಲ್ಲಿ ಬಲಿಷ್ಠವಾಗಿರುವಂತಹ ಜಾನ್ಮಟ್ಟಿ ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ 10-2 ಪಂದ್ಯ 8 ಅಂಕದ ಮುನ್ನಡೆಯಲ್ಲಿ ಜಾನ್ಮಟ್ಟಿ ರೆಡ್ ನಲ್ಲಿ ಜಾನ್ಮಟ್ಟಿ ತಂಡದ ಜರ್ಸಿ ನಂಬರ್ 4 10-2 ಪಂದ್ಯ 8 ಅಂಕದ ಮುನ್ನಡೆಯಲ್ಲಿರುವಂತಹ ಜಾನ್ಮಟ್ಟಿ ಒಂದು ಬೋನಸ್ ಅಂಕದ ಸೇರ್ಪಡೆಯೊಂದಿಗೆ ಪ್ರಥಮಾರ್ಧದ ಮುಕ್ತಾಯವಾಗ್ತಾ ಈಗ ಸಿದ್ಧರಾಗಿ ಹಾಫ್ ಟೈಮ್ ಸ್ಕೋರ್ 11-2 ಜಾನ್ಮಟ್ಟಿ ತಂಡದ ಪರವಾಗಿ ರೈಟ್ ನಲ್ಲಿ ಧಾರವಾಡ ತಂಡದ ಜರ್ಸಿ ನಂಬರ್ 8 ಧರಿಸಿರುವಂತಹ ಆಟಗಾರ ಯುವ ದಾಳಿಗಾರ ಅತ್ಯಂತ ವೇಗವಾಗಿ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆದರು ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲಿ ನಿಧಾನಗತಿಯ ದಾಳಿಯೊಂದಿಗೆ ಜಾನ್ಮಟ್ಟಿ ತಂಡದ ಆಟಗಾರರು ಹನ್ನೊಂದು ಮೂರರೊಂದಿಗೆ ಪಂದ್ಯ ದಾಳಿಯಲ್ಲಿ ಧಾರವಾಡ ತಂಡದ ಯುವ ಆಟಗಾರ ಇಲ್ಲಿ ಬೇಡವಾದ ಹಿಡಿತ ಒಂದು ಅಡ್ವಾನ್ಸ್ ಟ್ಯಾಕಲ್ ಗೆ ಮುಂದಾದ್ರು ಸುಲಭವಾಗಿ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ಧಾರವಾಡ ತಂಡಕ್ಕೆ 11-4 ರೈಟ್ ನಲ್ಲಿ ಜಾನ್ಮಟ್ಟಿ ತಂಡದ ಜರ್ಸಿ ನಂಬರ್ 4 7 ಆಟಗಾರ ನಡುವೆ ಬೋನಸ್ ಕೂಡ ಆನ್ ಆಗಿರುವಂತ ಸಂದರ್ಭ ನಮ್ಮ ಭಾರತೀಯ ದೇಶೀಯ ಕ್ರೀಡೆಯಾದ ಕಬಡ್ಡಿಯ ಹಬ್ಬವನ್ನ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ತೋಳ್ಮಟ್ಟಿ ಕಬಡ್ಡಿ ವೈಭವ ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಧಾರವಾಡ ತಂಡಕ್ಕೆ ಥರ್ಡ್ ರೈಟ್ ಇಟ್ಸ್ ಅ ಡು ಆರ್ ಡೈ ಮಾಡು ಇಲ್ಲವೇ ಮಡಿ ಕರೋ ಯಮರೋ ಒಂದು ಅತ್ಯುತ್ತಮವಾದಂತಹ ಹಿಡಿತ ಧಾರವಾಡ ತಂಡದ ಆಟಗಾರರಿಂದ ದ್ವಿತೀಯಾರ್ಧದಲ್ಲಿ ಪಂದ್ಯದ ಗತಿಯನ್ನು ಬದಲಿಸಿಕೊಳ್ಳುವ ನಿಟ್ಟಿನಲ್ಲಿ ಎರಡೂ ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ ಬೋಟಿಂಗ್ ಕ್ಯಾಪ್ಟನ್ ಲಾಸ್ಟ್ 5 ಮಿನಿಟ್ಸ್ ಟು ಗೋ 11-6 ಜಾನ್ಮಟ್ಟಿ ತಂಡದ ಪರವಾಗಿ ದಾಳಿಯಲ್ಲಿ ಧಾರವಾಡ ತಂಡದ ಜರ್ಸಿ ನಂಬರ್ 8 ಧರಿಸಿರುವಂತಹ ಆಟಗಾರ 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ ಪ್ರೇಕ್ಷಕರು ಕೂಡ ಈಗಾಗಲೇ ಸಾಕಷ್ಟು ಸೂಚನೆ ನಡೆದ ಆದ್ರೆ ಅಂಕವನ್ನ ಪಡಿ ಎನ್ನುವಂತಹ ಸೂಚನೆ ಆದ್ರೆ ಯಾವುದೇ ಅಂಕ ಲಕ್ಕ ಎಂಟಿ ರೌಂಡ್ ಒಂದಿಗೆ ವಾಪಸ್ ಆದ್ರು ದಾಳಿಯಲ್ಲಿ ಜಾನ್ಮಟ್ಟಿ ತಂಡದ ಪ್ರಮುಖ ದಾಳಿಕಾರ
ಮುಂದಿನ ಪಂದ್ಯ ನೀವು ಮಲ್ಲಿಕಾರ್ಜುನ ತೋಳ್ಮಟ್ಟಿ ವಿರುದ್ಧ ಸೋಮಲಿಂಗೇಶ್ವರ ತೆಗ್ಗಿ ಎರಡು ತಂಡದ ನಾಯಕರೇ ನಿಮಗಿದು ದ್ವಿತೀಯ ಕರ ದಾಡಿಯಲ್ಲಿ ಧಾರವಾಡ ತಂಡದ ಈ ಆಟಗಾರ ಸಾಕಷ್ಟು ಒಳನುಗ್ಗಿ ಅಂಕಕ್ಕಾಗಿ ಪ್ರಯತ್ನ ಉತ್ತಮವಾದಂತಹ ಟಚ್ ಪಾಯಿಂಟ್ ಧಾರವಾಡ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಇದರೊಂದಿಗೆ Jumper King next ದಾಳಿಯಲ್ಲಿ ಧಾರವಾಡ ತಂಡದ ಆಟಗಾರ ಈ ಬಾರಿ ಬ್ಲಾಕ್ ಮಾಡುವಂತ ಪ್ರಯತ್ನ ದಾಳಿಗಾರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಥರ್ಡ್ ರೈಟ್ ಟು ಆಲ್ ಟೈ ಮಾಡು ಇಲ್ಲವೇ ಮಡಿ ಕೊನೆಯ ಮೂರು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಹನ್ನೊಂದು ಎಂಟರೊಂದಿಗೆ ಪಂದ್ಯ ಮೂರು ಅಂಕದ ಮುನ್ನಡೆಯಲ್ಲಿರುವಂತಹ ಜಾನ್ಮಟ್ಟಿ ಅದಕ್ಕೆ ಹೇಳೋದು ಪ್ರೇಕ್ಷಕರೇ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಯಾವ ಸಮಯದಲ್ಲಿ ಬೇಕಾದ್ರೂ ಪಂದ್ಯದ ಚಿತ್ರಣ ಅದನ್ನು ಬದಲಾಗ್ಬೋದು ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಜಾನ್ಮಟ್ಟಿ ತಂಡದ ಜರ್ಸಿ ನಂಬರ್ ತ್ರೀ ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್ ಬೇಡವಾದ ಹಿಡಿತ ಸಮಯ ಮೀರ್ತಾ ಇತ್ತು ಧಾರವಾಡ ತಂಡದ ಆಟಗಾರರಿಂದ ಒಂದು ತಪ್ಪು ನಿರ್ಧಾರ ಶ್ರೀ ಸೋಮಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಆಲ್ ಇಂಡಿಯಾ ಎ ಗ್ರೇಡ್ ಕಬಡ್ಡಿ ಟೂರ್ನಮೆಂಟ್ ಅನ್ನ ಬಾಗಲಕೋಟೆ ಜಿಲ್ಲಾ ಹಾಗೂ ಕರ್ನಾಟಕ ರಾಜ್ಯ ಅಮೇಜರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಯೋಗದೊಂದಿಗೆ ಬಿಳಿಗಿ ತಾಲೂಕಿನ ತೆಗ್ಗಿ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ದಿನಾಂಕ 17, 18, 19 ಡಿಸೆಂಬರ್ ತಿಂಗಳಿನಲ್ಲಿ ಪುರುಷರ ವಿಭಾಗದ ಬಹುಮಾನ ಪ್ರಥಮ ಬಹುಮಾನವಾಗಿ ಒಂದು ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿ ಕೊನೆ ಎರಡು ನಿಮಿಷದ ಆಟ ಮಾತ್ರ ಬಾಕಿ ಇದೆ 13-8 ಜಾನ್ಮಟ್ಟಿ ತಂಡ 5 ಅಂಕದ ಮುನ್ನಡೆಯಲ್ಲಿದೆ ತೆಗ್ಗಿ ಗ್ರಾಮದಲ್ಲಿ ಆಲ್ ಇಂಡಿಯಾ ಎ ಗ್ರೇಡ್ ಪಂದ್ಯಾವಳಿ ಇದರ ಪುರುಷರ ವಿಭಾಗದ ಬಹುಮಾನ ಪ್ರಥಮ ಬಹುಮಾನವಾಗಿ 1 ಲಕ್ಷ ದ್ವಿತೀಯ ಬಹುಮಾನವಾಗಿ 50,000 ತೃತೀಯ ಬಹುಮಾನವಾಗಿ 35,000 ಚತುರ್ಥ ಬಹುಮಾನವಾಗಿ 25,000 ಹಾಗೆ ಮಹಿಳಾ ವಿಭಾಗದ ಪಂದ್ಯಾವಳಿಯ ಪ್ರಥಮ ಬಹುಮಾನ 50,000 ದ್ವಿತೀಯ ಬಹುಮಾನವಾಗಿ 30,000 ತೃತೀಯ ಬಹುಮಾನವಾಗಿ 25,000 ಚತುರ್ಥ ಬಹುಮಾನವಾಗಿ 20,000 ಬಿಳಿಗಿ ತಾಲೂಕಿನ ತೆಗ್ಗಿಯಲ್ಲಿ ದಿನಾಂಕ 17, 18, 19, 2022 ಡಿಸೆಂಬರ್ ತಿಂಗಳಿನಲ್ಲಿ ಆಲ್ ಇಂಡಿಯಾ ಎ ಗ್ರೇಡ್ ಪಂದ್ಯಾವಳಿ ಅತ್ಯುತ್ತಮವಾದಂತಹ ಹಿಡಿತ ಕೊನೆಯ ಒಂದು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಒಂದೇ ಒಂದು ದಾಳಿ ಜಾನ್ಮಟ್ಟಿ ತಂಡಕ್ಕೆ ಪಂದ್ಯದ ಚಿತ್ರಣವನ್ನೇ ಬದಲಿಸಿಕೊಳ್ಳುವ ನಿಟ್ಟಿನಲ್ಲಿ ದಾಳಿಗಾರರಲ್ಲಿ ಯಶಸ್ವಿಯಾದ್ರು ಧಾರವಾಡ ತಂಡದ ಆಟಗಾರರು ಪಂದ್ಯವನ್ನು ಬದಲಿಸಿಕೊಳ್ಳಬಹುದಾಗಿತ್ತು ಆದ್ರೆ ಬೇಡವಾದ ಹಿಡಿತ ಆ ತಂಡಕ್ಕೆ ಹಿನ್ನಡೆಯನ್ನು ಅನುಭವಿಸೋದಕ್ಕೆ ಇಲ್ಲಿ ಸಾಧ್ಯವಾಗಿದೆ ರೆಡ್ ಅಲ್ಲಿ ಧಾರವಾಡ ತಂಡದ ಯುವ ಆಟಗಾರ ಬೋನಸ್ ಅಂಕದ ಸೇರ್ಪಡೆ ಆಗಿದೆ ಧಾರವಾಡ ತಂಡಕ್ಕೆ ಜಾನ್ಮಟ್ಟಿ ತಂಡದ ಯುವ ಪ್ರತಿಭೆ ನಾಲ್ಕು ಆಟಗಾರ ನಡುವೆ ನಾಲ್ವರ ಡಿಫೆನ್ಸ್ ನಡುವೆ ಗಾಳಪ್ಪ ಇಂಗಳಗಿ ಮುದ್ದಪ್ಪ ಬೋಳ್ರೆಡ್ಡಿ